ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪಿಟ್ ಸ್ಟಾಪ್ ಜೆಲ್ ಬಗ್ಗೆ, ಸೊ ಕ್ರೀಮ್ ಬಗ್ಗೆ ರಿವ್ಯೂನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಕ್ರೀಮ್ ಬಂದುಬಿಟ್ಟು ನಿಮಗೆ, ನೀವು ದೊಡ್ಡ ದೊಡ್ಡ ನಗರದಲ್ಲಿ ವಾಸಿಸ್ತಾ ಇದ್ದರೆ ಅಲ್ಲೂ ಕೂಡ ಸಿಗುತ್ತೆ, ಬಟ್ ನೀವೇನಾದರೂ ಆನ್ಲೈನಲ್ಲಿ ತೊಗೊಳ್ಳೋದಾದರೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ಸೊ ಮಿಂತ್ರಾ, ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಈ ಕ್ರೀಮು ಖಂಡಿತ ಸಿಗುತ್ತೆ. ಸೊ ಈ ಕ್ರೀಮ್ ಬಂದುಬಿಟ್ಟು ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಸ್ವಲ್ಪ ಕಾಸ್ಟ್ಲಿ ಕ್ರೀಮು, 35 ಗ್ರಾಮ್ಗಳಲ್ಲಿ ನಿಮಗೆ ಬರುತ್ತೆ, 35 ಗ್ರಾಮ್ಗಳಲ್ಲಿ. ಸೊ 500ವರೆಗೂ ಬರುತ್ತೆ. ನೀವು ಆನ್ಲೈನಲ್ಲಿ ತೊಗೊಂಡ್ರೆ 440, 440ಕ್ಕೆ ಬರುತ್ತೆ, ಅಥವಾ 500ವರೆಗೂ ಈ ಕ್ರೀಮ್ ಬರುತ್ತೆ. ಸೊ ಪಿಕ್ಚರಲ್ಲಿ ತೋರಿಸೋ ಹಾಗೆ ದೊಡ್ಡ ಟ್ಯೂಬ್ ಬರೋದಿಲ್ಲ ಫ್ರೆಂಡ್ಸ್, ಸಣ್ಣ ಟ್ಯೂಬ್ ಇರುತ್ತೆ ಇದು. 35 ಗ್ರಾಮ್ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಅಫೋರ್ಡ್ ಆದರೆ ಈ ಕ್ರೀಮ್ನ ತೊಗೊಳ್ಳಿ. ಬಟ್ ಈ ಕ್ರೀಮ್ 100% ವರ್ಕ್ ಆಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಈ ಕ್ರೀಮ್ ನ್ಯಾಚುರಲಿ ರೆಡಿಯಾಗಿರೋ ಕ್ರೀಮು. ಸೊ ಯುರೋಪಿಯಾ ಲೀಪ್ ಅಂತ ಹೇಳ್ತೀವಿ, ಯುರೋಪಿಯಾ ಎಲೆಗಳಿಂದ, ಎಲಿಯಂ ಸೀಪಾ ಮತ್ತು ಓಲಿ ಅನ್ನೋ ಸಸ್ಯದಿಂದ ಇದನ್ನು ರೆಡಿ ಮಾಡಿರ್ತಾರೆ ಫ್ರೆಂಡ್ಸ್. ನ್ಯಾಚುರಲಿ ಆ್ಯಂಟಿ ಆಕ್ಸೆಂಟ್ಸು, ಸೊ ಅಮೆನೋ ಆ್ಯಸಿಡ್ಸು, ಸೊ ಆ ಥರ ನ್ಯಾಚುರಲಿ ಸಿಗೋ ಒಂದು ಕೆಲವೊಂದು ಇಂಗ್ರೀಡಿಯೆಂಟ್ಸಿಂದ ಇದು ರೆಡಿಯಾಗಿರುತ್ತೆ. ಇದನ್ನು ನೀವು, ಸೊ ಸ್ಪೆಷಲಿ ನಿಮ್ಮ ಮುಖದ ಮೇಲೆ ಮೊಡವೆಗಳಿಂದ ಕಲೆ ಆಗಿದ್ದರೆ, ಸೊ ತುಂಬ ವರ್ಷಗಳಿಂದ ಇರೋ ಕಲೆ, ಸೊ ಜೀವನ ಪುಡಿ ಪೂರ್ತಿ ಇರುತ್ತೋ ಏನೋ ಅಂತ ಭಯ ಇದ್ದರೂ ಕೂಡ ಇದು 5 ತಿಂಗಳಲ್ಲಿ ಆ ಕಲೆನ ಹೋಗಲಾಡಿಸುತ್ತೆ. ಪಿಂಪಲ್ ಮಾರ್ಕ್ಸ್ ತುಂಬ ಇದ್ದರೆ ಆ ಕಲೆನೂ ಹೋಗಲಾಡಿಸುತ್ತೆ. ಈಗ ಸ್ಟ್ರಚರ್ಡ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ಮೇ ಬಿ ಕೆಲವ್ರಿಗೆ ಮೊಡವೆಗಳು ಇರೋ ವ್ಯಕ್ತಿಗಳು ಏನು ಮಾಡ್ತಾರೆ ಫ್ರೆಂಡ್ಸು, ಅದನ್ನು ಉಗುರಿಂದ ಕಿತ್ಕೊಳ್ತಾರೆ, ಚಿವಿಡ್ತಾರೆ ಅಥವಾ ಹಿಂಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಕೆಳಗಡೆ ಗಡ್ಡೆ ಥರ ಆಗಿಬಿಡುತ್ತೆ, ಸೊ ತಗ್ಗು ತಗ್ಗು ಆಗಿರುತ್ತೆ. ಸೊ ಅದನ್ನು ಕೂಡ ಇದು ಇನ್ವಿಸಿಬಲ್ ಮಾಡುತ್ತೆ. ಸೊ ಈ ಕ್ರೀಮ್ನ ನೀವು ಯಾವಾಗ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ನೈಟ್ ಬಂದುಬಿಟ್ಟು, ಸೊ ನಿಮಗೆ ಪಿಂಪಲ್ಸ್ ಇದ್ದರೆ ಖಂಡಿತ ನೀವು ಪೌಂಡ್ಸ್ ಆ್ಯಕ್ನಿ ಕ್ಲಿಯರ್ ಫೇಸ್ ವಾಶ್ನ ಯೂಸ್ ಮಾಡಿ, ಎಲ್ಲ ಶಾಪಲ್ಲೂ ಇದು ಸಿಗುತ್ತೆ. ಅಥವಾ ಸೆಂಟಾಫಿಲ್, ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ನಿಮಗೆ ಅಫೋರ್ಡ್ ಇದ್ದರೆ ಸೆಂಟಾಫಿಲ್ ಕ್ಲೆನ್ಸರ್ನ ಯೂಸ್ ಮಾಡಿ. ಸೊ ದಿನಕ್ಕೆ 2 ಬಾರಿ ಮಾತ್ರ ಮುಖನ ತೊಳ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮದು ಆಯಿಲಿ ಸ್ಕಿನ್ ಇರಲಿ, ಯಾವುದೇ ಸ್ಕಿನ್ ಇರಲಿ. ಸೊ ಬರೀ ನೀವು ನೀರಿಂದ ತೊಳ್ಕೊಳ್ತೀರಾ ಅಂದರೆ 3-4 ಟೈಮ್ಸ್ ತೊಳ್ಕೊಳ್ಳಿ, ಯಾವುದೇ ಸೋಪ್ ಅಥವಾ ಫೇಸ್ ವಾಶ್ ಯೂಸ್ ಮಾಡಿದೆ. ಬಟ್ ಸೋಪ್ ಅಥವಾ ಫೇಸ್ ವಾಶಿಂದ 3-4 ಬಾರಿ ಖಂಡಿತ ನಾನು ಮುಖನ ತೊಳ್ಕೊಳ್ಬೇಡಿ, ಸ್ಕಿನ್ನ pH ಲೆವೆಲ್ ಹಾಳಾಗುತ್ತೆ. ಸೊ ಆ pH ಲೆವೆಲ್ ಹಾಳಾದರೆ, ಸೊ ನಿಮ್ಮ ಸ್ಕಿನ್ನಲ್ಲಿ, ಸೊ ಏಜಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳ್ತೀನಿ, 2 ಬಾರಿ ಮಾತ್ರ ಮುಖನ ತೊಳ್ಕೊಳ್ಳಿ ಈ ಕ್ರೀಮ್ನ. ನೀವು ನೈಟ ಮುಖನ ತೊಳ್ಕೊಂಡ್ಬಿಟ್ಟು, ಸೊ ಟ್ಯಾವೆಲಿಂದ ವರ್ಷ ಆದಮೇಲೆ, ಸೊ ಈ ಕ್ರೀಮ್ನ ಕಲೆಗಳು ಎಲ್ಲಿದೆ ಅಲ್ಲಿ ಸ್ವಲ್ಪ ಪಿ ಸೈಜ್ ಅಂತ ಹೇಳ್ತೀವಿ, ಸೊ ಅರ್ಧ ಶೇಂಗಾ ಬೀಜ ಅಥವಾ ಕಡಲೆಕಾಳಿನ ಬೀಜದಷ್ಟು ಅಥವಾ ಬೇಳೆಕಾಳು ಅಂತ ಹೇಳ್ಬೋದು, ಸೊ ಒಂದು ಬೇಳೆಕಾಳಷ್ಟು ನೀವು ಈ ಕ್ರೀಮ್ನ ತೊಗೊಂಡ್ಬಿಟ್ಟು, ಸೊ ಎಲ್ಲಿ ನಿಮಗೆ ಮಾರ್ಕ್ಸ್ ಇದೆ, ಪಿಂಪಲ್ ಮಾರ್ಕ್ಸ್ ಇದೆ, ಆ ಜಾಗದಲ್ಲಿ ಕಲೆಗಳಿದೆ ಅಥವಾ ಯಾವುದೇ ಮಾರ್ಕ್ ಇರ್ಬೋದು, ಬಟ್ ಇದು ಬಂಗಿಗೆ ಯೂಸ್ ಆಗೋಲ್ಲ ಫ್ರೆಂಡ್ಸ್, ಮೆಲಾಸ್ಮಾ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಬಂಗು ಅಂತ ಕರಿತೀವಿ, ಅದಕ್ಕೆ ಇದು ಸ್ವಲ್ಪ ಎಫೆಕ್ಟ್ ಆಗೋದಿಲ್ಲ. ಸೊ ಬಟ್ ನಿಮಗೆ ಯಾವುದಾದ್ರೂ ಉಗುರಿಂದ ಆಗಿರೋ ಕಲೆಗಳಾಗಿರ್ಬೋದು, ಯಾವುದೇ ರೀತಿ ಕಲೆ, ಸುಟ್ಟು ಗಾಯಕ್ಕೂ ಇದು ಯೂಸ್ ಆಗೋದಿಲ್ಲ ಫ್ರೆಂಡ್ಸ್. ಮತ್ತು ಸುಟ್ಟಿರೋ ಕಲೆಗಳು ಹೋಗುತ್ತಾ ಅಂತ ನೀವು ಕೇಳ್ಬೋದು, ಅದಕ್ಕೂ ಯೂಸ್ ಆಗೋಲ್ಲ. ಕೆಲವ್ರಿಗೆ ಟ್ಯಾಟೂ ಹಾಕಿಸ್ಕೊಂಡು ಅದಾದಮೇಲೆ ಟ್ಯಾಟೂನ ರಿಮೂವ್ ಮಾಡಿದಮೇಲೆ ಸೊ ಕಲೆ ಆಗಿರುತ್ತೆ, ಅದು ಕೂಡ ಹೋಗೋದಿಲ್ಲ. ಮತ್ತು ಬರೀ ನಾನು ಹೇಳೋದೇನೆಂದರೆ ಅರ್ಥ ಮಾಡ್ಕೊಳ್ಳಿ ನೀವು, ಅದಾದಮೇಲೆ ನೀವು ಕಮೆಂಟ್ಸಲ್ಲಿ ತುಂಬ ಡೌಟ್ಸ್ ಬರುತ್ತೆ ನಿಮಗೆ. ಸೊ ಕಲೆಗಳು, ಸೊ ಮೊಡವೆ ಅಂತ ಹೇಳ್ತೀವಿ ಆ ಕಲೆಗಳು, ಅಥವಾ ಮೊಡವೆ ಅಲ್ಲದೇ ಇದ್ದರೂ ಕೂಡ ಕೆಲವೊಮ್ಮೆ ನಿಮಗೆ ರಕ್ತ ಕೆಟ್ಟಿದ್ದರೆ, ಸೊ ರಕ್ತದಲ್ಲಿ ಸೊ ಇನ್ಫ್ಲೂಯೆನ್ಸ್ ಇದ್ದರೂ ಕೂಡ, ಸೊ ಅದಕ್ಕೂ ಕೂಡ ಕೆಲವೊಂದು ಪಿಂಪಲ್ಸ್ ಆಗುತ್ತೆ, ಪಸ್ಸಿರೋ ಪಿಂಪಲ್ಸು, ಅದರ ಕಲೆಗಳು ಕೂಡ ಇದರಿಂದ ಹೋಗುತ್ತೆ. ಇದನ್ನು ನೀವು ಮುಖಕ್ಕೆ ಎಲ್ಲಿ ಕಲೆ ಇದೆ ಅಲ್ಲಿ ಹಚ್ಕೊಂಡು ಮಸಾಜ್ ಮಾಡಿ ಮಳ್ಕೊಂಡು ಬಿಡಿ ಫ್ರೆಂಡ್. ಸೊ ನಿಮಗೆ ಇತ್ತೀಚೆಗೆ ಆಗಿರೋ ಕಲೆಗಳಾಗಿದೆ, 1 ಮಂತ್ 2 ಮಂತ್ ಕಲೆಗಳಿದ್ದರೆ, ಸೊ ಅದು 1 ಮಂತಲ್ಲಿ ಸ್ಕಿನ್ ಕ್ಲಿಯರ್ ಆಗುತ್ತೆ, 2 ಮಂತ್ಸಲ್ಲಿ. ತುಂಬ ವರ್ಷಗಳಿಂದ ಕಲೆಗಳಿದ್ದರೆ, ಸೊ ಹೋಗ್ತಾನೆ ಇಲ್ಲ ಏನು ಯೂಸ್ ಮಾಡಿದ್ರು ಅಂದರೆ, ಅದಕ್ಕೆ ಮಿನಿಮಮ್ 5 ತಿಂಗಳಾದರೂ ನೀವು ಕೊಡಬೇಕಾಗುತ್ತೆ ಟೈಮು. ಬಟ್ ಬೆಳಿಗ್ಗೆ ಖಂಡಿತವಾಗ್ಲೂ ತುಂಬ ಬಿಸಿಲಿರೋ ಕಡೆ ನೀವು ಹೋಗೋದಾಗಿದ್ದರೆ ಸನ್ಸ್ಕ್ರೀನ್ ಹಚ್ಕೊಳ್ಳಿ, ಅದ್ರ ಮೇಲ್ಗಡೆ ಮುಖನ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ. ಇದಕ್ಕೆ ಯಾವುದೇ
ಸೈಡ್ ಎಫೆಕ್ಟ್ಸ್ ಇಲ್ಲ ಫ್ರೆಂಡ್ಸ್, ಬಟ್ ಸೈಡ್ ಎಫೆಕ್ಟ್ಸ್ ಇಲ್ಲ ಅಂತ. ಸೊ ನೀವು ಯಾವುದೇ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದರೆ ಬಿಸಿಲಿಗೆ ಹೋಗುವಾಗ, ಸೊ ಸ್ಕಾರ್ಫ್ ಅಥವಾ ಬಟ್ಟೆಯಿಂದ ಮುಖನ ಕವರ್ ಮಾಡ್ಕೊಳ್ಳಿ. ಸೊ ಸನ್ಸ್ಕ್ರೀನ್ನ ಯೂಸ್ ಮಾಡಿ, ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಸನ್ಸ್ಕ್ರೀನ್ ಅಂದರೆ ಅಟ್ಲೀಸ್ಟ್ ನಿಮ್ಮ ಮುಖನ ಕವರ್ ಮಾಡಿ, ಸೊ ಬಿಸಿಲಲ್ಲಿ ಹೋಗೋದನ್ನು ಕಮ್ಮಿ ಮಾಡಿ ಅಂತ ನಾನು ಹೇಳ್ತೀನಿ. ಮುಂಚೆ ನೀವು ಸ್ಕಿನ್ ಶೈನ್ ಅಥವಾ ಈ ಕೋಜಿಕ್ ಆ್ಯಸಿಡ್ ಕ್ರೀಮ್ಸು ಅಥವಾ ಹೈಡ್ರೋಕೊನಾನ್ ಸ್ಟೆರಾಯ್ಡ್ ಇರೋ ಕ್ರೀಮ್ನ ನೀವೇನಾದರೂ ಯೂಸ್ ಮಾಡಿದರೆ, ಪೆಂಡರ್ನ್ ಪ್ಲಸ್ಸು, ತುಂಬ ವೆರೈಟಿ ಇದೆ ಫ್ರೆಂಡ್ಸ್, ಅಷ್ಟೊಂದು ಹೆಸರು ನಂಗೆ ನೆನಪಿಲ್ಲ. ಸೊ ಅದನ್ನೇನಾದರೂ ಯೂಸ್ ಮಾಡಿ ಸಡನ್ಲಿ ಈ ಕ್ರೀಮ್ನ ಯೂಸ್ ಮಾಡ್ಬೋದಾ ಅಂತ ನೀವು ಕೇಳಿದರೆ ಖಂಡಿತ ಯೂಸ್ ಮಾಡಬೇಡಿ ಫ್ರೆಂಡ್. ಅದರ ಸೈಡ್ ಎಫೆಕ್ಟ್ಸಿಂದ ನೀವು ಹೊರಗಡೆ ಬರಬೇಕು ಅಂದರೆ ಮಿನಿಮಮ್ ನಿಮಗೆ 6 ತಿಂಗಳಾಗುತ್ತೆ. ಸ್ಕಿನ್ನಲ್ಲಿ ಸಣ್ಣ ಪುಟ್ಟ ಪಿಂಪಲ್ಸ್ ಆಗುತ್ತೆ, ಕೂದಲು ಬೆಳ್ಕೊಳ್ಳುತ್ತೆ. ಸೊ ಅದೆಲ್ಲದರಿಂದ ಹೊರಗಡೆ ಬಂದಾದಮೇಲೆ 6 ಮಂತ್ಸ್ ಆದಮೇಲೆ ಈ ಕ್ರೀಮ್ನ, ಪಿಟ್ ಸ್ಟಾಪ್ ಜೆಲ್ನ ನೀವು ಯೂಸ್ ಮಾಡಬಹುದು. ನಿಮ್ಮ ಕಲೆಗಳು ಕ್ಲಿಯರ್ ಆಗುತ್ತೆ, ಸ್ಕಿನ್ 2 ಶೇಡ್ ಬ್ರೈಟ್ ಆಗುತ್ತೆ ಫ್ರೆಂಡ್ಸ್, ತುಂಬ ಬೆಳ್ಳಗಾಗ್ಬಿಡಲ್ಲ. ಒರಿಜಿನಲಿ ನಿಮ್ಮದು ನಾರ್ಮಲ್ ಕಲರ್ ಏನಿದೆ, ಸೊ ಆ ಕಲರ್ ಖಂಡಿತ ನಿಮಗೆ ಮತ್ತೆ ಬರುತ್ತೆ ಫ್ರೆಂಡ್ಸ್. ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಾ ಬಂದಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಏನೇ ಕ್ವೆಶನ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.